ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸದ್ಯಕ್ಕೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿದೆ ಮತ್ತು ಫ್ಯೂಚರ್ನಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳಲು ಒಂದು ಪರ್ಸನಾಲಿಟಿ ಟೆಸ್ಟನ್ನು ವಿವರಿಸಲಿದ್ದೇವೆ. ಈ ಟೆಸ್ಟನ್ನು ಕೆಲವು ಸೈಕಾಲಜಿಸ್ಟ್ಗಳು ಮತ್ತು ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ಗಳು ಹ್ಯೂಮನ್ ಬಿಹೇವಿಯರ್, ಹ್ಯಾಬಿಟ್ಸ್ ಮತ್ತು ಥಿಂಕಿಂಗ್ ಆಧಾರದ ಮೇಲೆ ಡಿಸೈನ್ ಮಾಡಿದ್ದಾರೆ. ಇನ್ನು ಕೆಲವು ವ್ಯಕ್ತಿಗಳು ಹೇಳ್ತಾರೆ, ಮನಿ ಕಾಂಟ್ ಬೈ ಯು ಹ್ಯಾಪಿನೆಸ್, ಅಂದರೆ ಹಣದಿಂದ ನೀವು ಹ್ಯಾಪಿನೆಸ್ ಖರೀದಿ ಮಾಡಲು ಸಾಧ್ಯವಿಲ್ಲ ಅಂತ. ಆದರೆ ಕೆಲವೊಂದು ಸಿಚುವೇಷನ್ನಲ್ಲಿ ಬಿಲ್ಸ್ಗಳನ್ನು ಪೇ ಮಾಡುವಾಗ, ಫೈನಾನ್ಷಿಯಲ್ ಪ್ರಾಬ್ಲಮ್ ಆದಾಗ ಹಣದ ಮಹತ್ವ ಎಷ್ಟಿದೆ ಅಂತ ನಮ್ಮ ಅರಿವಿಗೆ ಬರ್ತದೆ. ಸೊ ಈ ಪರ್ಸನಾಲಿಟಿ ಟೆಸ್ಟ್ನಲ್ಲಿ 10 ಪ್ರಶ್ನೆಗಳನ್ನು ಕೇಳ್ತೀವಿ. ಪ್ರತಿ ಪ್ರಶ್ನೆಗೂ 3 ಆಯ್ಕೆಗಳಿರ್ತವೆ. 10 ಸೆಕೆಂಡುಗಳ ಒಳಗೆ ಯಾವುದಾದರೂ ಒಂದು ಆಯ್ಕೆಯನ್ನು ನೀವು ಆರಿಸಿಕೊಳ್ಳಬೇಕು. ಪ್ರಾಮಾಣಿಕವಾಗಿ ಆ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ನಿಮ್ಮ ಉತ್ತರಗಳಿಗೆ ತಕ್ಕಂತೆ ಪಾಯಿಂಟ್ಸ್ಗಳು ಸಿಗುತ್ತದೆ. ಕೊನೆಗೆ ಆ ಎಲ್ಲ ಪಾಯಿಂಟ್ಸ್ಗಳ ಆಧಾರದ ಮೇಲೆ ನಿಮ್ಮ ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ಪರ್ಸನಾಲಿಟಿ ಟೆಸ್ಟನ್ನು ಪ್ರಾರಂಭಿಸೋಣ. ಕ್ವಶನ್ ನಂಬರ್ 1, ನಿಮಗೆ ಒಂದು ಆಫರ್ ಇದೆ, ಅಂದರೆ ಈಗಲೇ ನಿಮಗೆ 5 ಲಕ್ಷ ಬಹುಮಾನ ಕೊಡಲಾಗುತ್ತೆ. ಆದರೆ ಒಂದು ವೇಳೆ ನೀವು 1 ವರ್ಷದವರೆಗೆ ವೆಯ್ಟ್ ಮಾಡಿದರೆ ನಿಮಗೆ 50 ಲಕ್ಷ ಕೊಡಲಾಗುತ್ತೆ. ಸೊ ಈ 2 ಆಫರ್ನಲ್ಲಿ ನೀವು ಯಾವ ಆಫರನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಾ? ಆಪ್ಷನ್ ಎ, 2 ಆಫರನ್ನು ರಿಜೆಕ್ಟ್ ಮಾಡ್ತೀರಾ, ಯಾಕಂದರೆ ನಿಮಗೆ ಆ ಆಫರ್ ಮೇಲೆ ನಂಬಿಕೆ ಇಲ್ಲ, ಅನುಮಾನ ಇದೆ. ಆಪ್ಷನ್ ಬಿ, ಮೊದಲನೇ ಆಫರ್ ಒಪ್ಪಿಕೊಂಡು ತಕ್ಷಣ 5 ಲಕ್ಷ ತೆಗೆದುಕೊಳ್ಳುತ್ತೀರಾ. ಆಪ್ಷನ್ ಸಿ, 50 ಲಕ್ಷ ಮೊತ್ತದ ಜಾಸ್ತಿ ಹಣಕ್ಕಾಗಿ 1 ವರ್ಷದವರೆಗೆ ಕಾಯ್ತೀರಾ. ಸೊ ನಿಮ್ಮ ಸಮಯ ಈಗ ಪ್ರಾರಂಭ. ಸೊ ಇಲ್ಲಿ ನಿಮ್ಮ ಆಪ್ಷನ್ ಎ ಆಗಿದ್ದರೆ 20 ಪಾಯಿಂಟ್ಸ್, ಆಪ್ಷನ್ ಬಿಗೆ 10 ಪಾಯಿಂಟ್ಸ್ ಮತ್ತು ಆಪ್ಷನ್ ಸಿಗೆ 30 ಪಾಯಿಂಟ್ಸ್. ಸೊ ನಿಮ್ಮ ಸ್ಕೋರನ್ನು ನೋಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 2, ನೀವು ಶೂ ಅಥವಾ ಚಪ್ಪಲಿಯನ್ನು ಖರೀದಿ ಮಾಡಲು ಒಂದು ಶಾಪ್ಗೆ ಹೋಗ್ತೀರಾ. ಅಲ್ಲಿನ ಶಾಪ್ ಅಸಿಸ್ಟೆಂಟ್ ನಿಮಗೆ ಒಂದು ಅದ್ಭುತ ಆಫರ್ ಕೊಡ್ತಾನೆ. ಒಂದು ವೇಳೆ ನೀವು 2 ಜೋಡಿ ಶೂಗಳನ್ನು ಖರೀದಿ ಮಾಡಿದರೆ ಅದರ ಜೊತೆಗೆ ಮತ್ತೊಂದು ಜೋಡಿ ಶೂ ನಿಮಗೆ ಫ್ರೀಯಾಗಿ ಕೊಡಲಾಗುತ್ತೆ ಅಂತ ಆಫರ್ ಕೊಡ್ತಾನೆ. ಆಗ ನೀವು ಏನು ಮಾಡ್ತೀರಾ? ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಮತ್ತೊಂದು ಜೋಡಿ ಶೂ ಫ್ರೀ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ 1 ಜೋಡಿ ಶೂ ಜೊತೆಗೆ ಮತ್ತೊಂದು ಜೋಡಿ ಶೂ ಅನ್ನು ಖರೀದಿ ಮಾಡಲು ಮುಂದಾಗ್ತೀರಾ ಅಥವಾ ಇಲ್ವಾ? ಆಪ್ಷನ್ ಎ, ಎಸ್, ಖಂಡಿತ ಇದು ಒಂದು ಒಳ್ಳೆ ಆಫರ್ ಅಂತ ಖರೀದಿ ಮಾಡ್ತೀರಾ. ಆಪ್ಷನ್ ಬಿ, ಆ ಆಫರನ್ನು ಒಪ್ಪಿಕೊಳ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ, ಬೇರೆ ಒಳ್ಳೆಯದೇನಾದರೂ ಇದೆಯಾ ಅಂತ ನೋಡ್ತೀನಿ. ಆಪ್ಷನ್ ಸಿ, ನಾನು ಇಲ್ಲಿ ಕೇವಲ 1 ಜೋಡಿ ಶೂ ಖರೀದಿ ಮಾಡಲು ಬಂದಿದ್ದೇನೆ, ಅದು ಮಾತ್ರ ಸಾಕು. ಸೊ ನಿಮ್ಮ ಆಪ್ಷನ್ ಎ ಆಗಿದ್ದರೆ 10 ಪಾಯಿಂಟ್ಸ್, ಆಪ್ಷನ್ ಬಿಗೆ 20 ಪಾಯಿಂಟ್ಸ್ ಮತ್ತು ಆಪ್ಷನ್ ಸಿಗೆ 30 ಪಾಯಿಂಟ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ನೀವೇನಾದರೂ ಶಾಪಿಂಗ್ಗೆ ಹೋಗುವಾಗ ಶಾಪಿಂಗ್ ಲಿಸ್ಟ್ ಬರೆದುಕೊಳ್ಳುವಂಥ ಹವ್ಯಾಸ ಇದೆಯಾ ಮತ್ತು ಆ ಶಾಪಿಂಗ್ನಲ್ಲಿ ಬಜೆಟ್ ಬಗ್ಗೆ ನಿಮ್ಮ ಗಮನ ಇರುತ್ತಾ? ಆಪ್ಷನ್ ಎ, ಖಂಡಿತ. ಆಪ್ಷನ್ ಬಿ, ನೋ, ಅದಕ್ಕೆ ಟೈಮ್ ಎಲ್ಲ ನನಗೆ ಇಲ್ಲ. ಆಪ್ಷನ್ ಸಿ, ಕೆಲವೊಮ್ಮೆ ಹಣ ಕಡಿಮೆ ಇದ್ದಾಗ ಮಾತ್ರ ಆ ರೀತಿ ಲಿಸ್ಟ್ ಮಾಡ್ತೀನಿ, ಬಜೆಟ್ ಬಗ್ಗೆ ಕಾಳಜಿ ವಹಿಸುತ್ತೇನೆ. ಸೊ ನಿಮ್ಮ ಆಪ್ಷನ್ ಎ ಆಗಿದ್ದರೆ 30 ಪಾಯಿಂಟ್ಸ್, ಆಪ್ಷನ್ ಬಿಗೆ 10 ಪಾಯಿಂಟ್ಸ್, ಆಪ್ಷನ್ ಸಿಗೆ 20 ಪಾಯಿಂಟ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ಮಾರ್ಕೆಟ್ನಲ್ಲಿ ಒಂದು ಹೊಸ ಫೋನ್ ಬಂದಿದೆ. ಜನ ಎಲ್ಲ ಆ ಫೋನ್ ಚೆನ್ನಾಗಿದೆ, ಒಳ್ಳೆ ಫ್ಯೂಚರ್ಸ್ ಇದೆ ಅಂತ ಮಾತನಾಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ನಿಮ್ಮ ಬಳಿ ಇರುವಂಥ ಫೋನ್ ಒಳ್ಳೆ ಕಂಡೀಷನಲ್ಲಿದೆ, ಆದರೂ ಕೂಡ ನೀವು ಆ ಹೊಸ ಫೋನನ್ನು ಖರೀದಿ ಮಾಡಲು ಮುಂದಾಗ್ತೀರಾ? ಆಪ್ಷನ್ ಎ, ಇಲ್ಲ, ಸದ್ಯಕ್ಕೆ ಇರುವಂಥ ಫೋನೇ ಸಾಕು. ಆಪ್ಷನ್ ಬಿ, ಆ ಫೋನ್ನ ಬೆಲೆಯನ್ನು ಅಫೋರ್ಡ್ ಮಾಡುವಂಥ ಸಾಮರ್ಥ್ಯ ನನ್ನಲ್ಲಿದ್ದರೆ ಖಂಡಿತ ಅದನ್ನು ಖರೀದಿ ಮಾಡುತ್ತೇನೆ. ಆಪ್ಷನ್ ಸಿ, ತಕ್ಷಣ ಈಗಲೇ ನಾನು ಆ ಫೋನನ್ನು ಖರೀದಿ ಮಾಡಬೇಕು ಅಂತ ರೆಡಿ ಆಗ್ತೀರಾ? ನಿಮ್ಮ ಆಪ್ಷನ್ ಎ ಆಗಿದ್ದರೆ 30 ಪಾಯಿಂಟ್ಸ್, ಆಪ್ಷನ್ ಬಿಗೆ 20 ಪಾಯಿಂಟ್ಸ್, ಆಪ್ಷನ್ ಸಿಗೆ 10 ಪಾಯಿಂಟ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 5, ನಿಮ್ಮ ಪ್ರಕಾರ ನಿಮ್ಮ ಬರ್ತಡೆಗೆ ಯಾವುದು ಪರ್ಫೆಕ್ಟ್ ಗಿಫ್ಟ್ ಆಗಿರುತ್ತೆ? ಆಪ್ಷನ್ ಎ, ಮನಿ, ಅಂದರೆ ಹಣ ಮಾತ್ರ. ಆಪ್ಷನ್ ಬಿ, ಯಾವುದಾದರೂ ಆನ್ಲೈನ್ ಕೋರ್ಸ್ ಅಥವಾ ಮ್ಯೂಸಿಕ್ ಲೈಬ್ರರಿ ಅಥವಾ ಆ್ಯಪ್ ಸಬ್ಸ್ಕ್ರಿಪ್ಷನ್ ಆಫರ್ ಇತ್ಯಾದಿ. ಆಪ್ಷನ್ ಸಿ, ಏನಾದರೂ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಫನ್ ಗಿಫ್ಟ್. ನಿಮ್ಮ ಆಪ್ಷನ್ ಎ ಆಗಿದ್ದರೆ 10 ಪಾಯಿಂಟ್ಸ್, ಆಪ್ಷನ್ ಬಿಗೆ 30 ಪಾಯಿಂಟ್ಸ್, ಆಪ್ಷನ್ ಸಿಗೆ 20 ಪಾಯಿಂಟ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 6 ನಿಮ್ಮ ಫ್ರೆಂಡ್ ನಿಮಗೆ ಫೋನ್ ಮಾಡಿ ನಿಮ್ಮ ಫೇವರೇಟ್ ಮ್ಯೂಸಿಷಿಯನ್ನ ಸಂಗೀತ ಕಚೇರಿಯ ಕಾರ್ಯಕ್ರಮಕ್ಕೆ 2 ಟಿಕೆಟ್ ಸಿಕ್ಕಿದೆ ಬರ್ತೀಯಾ ಅಂತ ಕೇಳ್ತಾನೆ ಆದರೆ ಆ ಕಾರ್ಯಕ್ರಮ ನಡೆಯುವಂತ ಸ್ಥಳ 500 ಕಿಲೋಮೀಟರ್ ದೂರ ಇದೆ ಅದರ ಟ್ರಾವೆಲ್ ಮತ್ತು ಅಕಮಂಡೇಷನ್ ಖರ್ಚನ್ನು ನೀವು ಶೇರ್ ಮಾಡಿಕೊಳ್ಳಬೇಕು ಇಂತ ಸಿಚುವೇಷನ್ ನಲ್ಲಿ ಏನು ಮಾಡ್ತೀರಾ ಆಪ್ಷನ್ ಎ ನೋ ಯಾಕಂದ್ರೆ ನನ್ನ ಮಂತ್ಲಿ ಬಜೆಟ್ ನಲ್ಲಿ ಅದಕ್ಕಾಗಿ ಹಣ ಮೀಸಲಿಡಲು ಸಾಧ್ಯವಿಲ್ಲ ಆಪ್ಷನ್ ಬಿ ಎಸ್ ಖಂಡಿತ ನಾನು ಆ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಆಪ್ಷನ್ ಸಿ ನಾನು ಅದಕ್ಕಾಗಿ ಟ್ರಾವೆಲ್ ಎಕ್ಸ್ಪೆನ್ಸಸ್ ಮತ್ತು ಹೋಟೆಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂತ ಸ್ವಲ್ಪ ಯೋಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ನಿಮ್ಮ ಆಪ್ಷನ್ ಎ ಆಗಿದ್ರೆ 30 ಪಾಯಿಂಟ್ಸ್ ಆಪ್ಷನ್ ಬಿ ಗೆ 10 ಪಾಯಿಂಟ್ಸ್ ಮತ್ತು ಆಪ್ಷನ್ ಸಿ ಗೆ 20 ಪಾಯಿಂಟ್ಸ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7 ಇವುಗಳಲ್ಲಿ ನಿಮಗೆ ಯಾವ ರೀತಿಯ ಈಟಿಂಗ್ ಹ್ಯಾಬಿಟ್ಸ್ ಇದೆ ಆಪ್ಷನ್ ಎ ಜಾಸ್ತಿ ಜಂಕ್ ಫುಡ್ ಸೇವನೆ ಮಾಡಲು ಇಷ್ಟಪಡ್ತೀರಾ ಆಪ್ಷನ್ ಬಿ ಹೆಲ್ತಿ ಫುಡ್ಸ್ ಅನ್ನು ಮಾತ್ರ ಇಷ್ಟಪಡ್ತೀರಾ ಅಂತಹ ಫುಡ್ಸ್ ಗಳನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಳ್ಳುತ್ತೀರಾ ಆಪ್ಷನ್ ಸಿ ಈಟಿಂಗ್ ಔಟ್ ಅಂದರೆ ಹೊರಗಡೆ ಏನಾದರೂ ಫುಡ್ಸ್ ಗಳನ್ನು ತಿನ್ನುವುದು ಇಷ್ಟ ಆದರೆ ನಿಮಗೆ ಇಷ್ಟವಾಗುವಂತ ರೆಸ್ಟೋರೆಂಟ್ ಗಳಲ್ಲಿ ಮಾತ್ರ ಆಪ್ಷನ್ ಎ ಗೆ 10 ಪಾಯಿಂಟ್ಸ್ ಆಪ್ಷನ್ ಬಿ ಗೆ 30 ಪಾಯಿಂಟ್ಸ್ ಮತ್ತು ಆಪ್ಷನ್ ಸಿ ಗೆ 20 ಪಾಯಿಂಟ್ಸ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8 ಸದ್ಯಕ್ಕೆ ನಿಮ್ಮ ಬಳಿ ಸೆಕ್ಯೂರ್ ಆಗಿರುವಂತ ಒಂದು ಜಾಬ್ ಇದೆ ಅದಕ್ಕೆ ಒಳ್ಳೆಯ ಸಂಬಳ ಕೂಡ ಸಿಗ್ತಾ ಇದೆ ಆದರೆ ಆ ಕೆಲಸ ನಿಮಗೆ ಇಷ್ಟ ಇಲ್ಲ ಇನ್ನು ಆ ಕೆಲಸ ಬಿಟ್ಟು ನಿಮಗೆ ಇಷ್ಟವಿರುವಂತ ಏನಾದರೂ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ಅದರಲ್ಲಿ ಏನಾದರೂ ಫೈನಾನ್ಷಿಯಲ್ ರಿಸ್ಕ್ ಆಗಬಹುದು ಅನ್ನೋ ಭಯ ಕೂಡ ನಿಮ್ಮಲ್ಲಿದೆ ಇಂಥ ಸಿಚುವೇಶನ್ ನಲ್ಲಿ ನೀವು ಏನು ಮಾಡ್ತೀರಾ ಆಪ್ಷನ್ ಎ ಬೋರಿಂಗ್ ಎನಿಸಿದರೂ ಇಷ್ಟ ಇಲ್ಲವೆಂದರೂ ಪರವಾಗಿಲ್ಲ ಸದ್ಯಕ್ಕಿರುವಂಥ ಕೆಲಸನೇ ಸಾಕು ಆಪ್ಷನ್ ಬಿ ನಿಮ್ಮ ಹ್ಯಾಬಿಟ್ಸ್ ಮತ್ತು ಸಾಮರ್ಥ್ಯಗಳಿಗಿಂತ ಜಾಸ್ತಿ ಇನ್ನೂ ಏನಾದರೂ ಟ್ರೈ ಮಾಡಬೇಕು ಅಂತ ಯೋಚಿಸ್ತೀರಾ ಆಪ್ಷನ್ ಸಿ ಆ ಕೆಲಸ ಬಿಡಲು ರೆಡಿ ಇದ್ದೀರಾ ಮತ್ತು ನಿಮಗೆ ಯಾವುದಿಷ್ಟನೋ ಅದನ್ನೇ ಮಾಡ್ತೀರಾ ಹಣ ಎಂಬುದು ನಿಮಗೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಸೊ ನಿಮ್ಮ ಆಪ್ಷನ್ ಎ ಆಗಿದ್ದರೆ 20 ಪಾಯಿಂಟ್ಸ್ ಆಪ್ಷನ್ ಬಿ ಗೆ 30 ಪಾಯಿಂಟ್ಸ್ ಮತ್ತು ಆಪ್ಷನ್ ಸಿ ಗೆ 10 ಪಾಯಿಂಟ್ಸ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9 ನಿಮ್ಮ ಕೆಲಸದಲ್ಲಿ ನಿಮಗೆ ಒಂದು ಪ್ರಮೋಷನ್ ಆಫರ್ ಇದೆ ಆ ಪ್ರಮೋಷನ್ ನಿಮಗೆ ಇಷ್ಟ ಕೂಡ ಆದರೆ ಆ ಪ್ರಮೋಷನ್ಗಾಗಿ ನೀವು ನಿಮ್ಮ ಬೆಸ್ಟ್ ಫ್ರೆಂಡನ್ನು ಆತನ ಕೆಲಸದಿಂದ ವಜಾ ಮಾಡಬೇಕು ಸೊ ಆ ಪ್ರಮೋಷನ್ಗಾಗಿ ನೀವು ಆ ಕೆಲಸವನ್ನು ಮಾಡ್ತೀರಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಆನ್ಸರ್ ಮಾಡಿ ಆಪ್ಷನ್ ಎ ಖಂಡಿತ ಆ ಪ್ರಮೋಷನನ್ನು ತಿರಸ್ಕರಿಸುತ್ತೀರಾ ನಿಮಗೆ ನಿಮ್ಮ ಬೆಸ್ಟ್ ಫ್ರೆಂಡೇ ಮುಖ್ಯ ಆಪ್ಷನ್ ಬಿ ನಿಮ್ಮ ಸ್ನೇಹಿತನೊಂದಿಗೆ ಮಾತನಾಡಿ ನಂತರ ಡಿಸಿಷನ್ ತೆಗೆದುಕೊಳ್ಳುತ್ತೀರಾ ಆಪ್ಷನ್ ಸಿ ನಿಮ್ಮ ಸ್ನೇಹಿತ ಅರ್ಥ ಮಾಡಿಕೊಳ್ಳುತ್ತಾನೆ ಅಂತ ಭಾವಿಸಿ ಆ ಪ್ರಮೋಷನ್ ಆಫರನ್ನು ಒಪ್ಪಿಕೊಳ್ಳುತ್ತೀರಾ ನಿಮ್ಮ ಆಪ್ಷನ್ ಎ ಆಗಿದ್ದರೆ 10 ಪಾಯಿಂಟ್ಸ್ ಆಪ್ಷನ್ ಬಿ ಗೆ 20 ಪಾಯಿಂಟ್ಸ್ ಮತ್ತು ಆಪ್ಷನ್ ಸಿ ಗೆ 30 ಪಾಯಿಂಟ್ಸ್ ಸೊ ಈ ಪರ್ಸನಾಲಿಟಿ ಟೆಸ್ಟ್ನ ಕೊನೆಯ ಪ್ರಶ್ನೆ ಅಂದರೆ ಕ್ವಶನ್ ನಂಬರ್ 10 ನಿಮ್ಮ ಪ್ರಕಾರ ವಾಟ್ ಈಸ್ ಲೈಫ್ ಅಂದರೆ ಜೀವನ ಅಂದರೆ ಏನು ಆಪ್ಷನ್ ಎ ಜೀವನ ಎಂದರೆ ಗೋಲ್ ಅಚೀವ್ಮೆಂಟ್ ಅಂದರೆ ಎಲ್ಲ ಗುರಿಗಳನ್ನು ಅಚೀವ್ ಮಾಡಬೇಕು ಅದರಲ್ಲಿ ಫೈನಾನ್ಷಿಯಲ್ ಅಚೀವ್ಮೆಂಟ್ ಕೂಡ ಆಪ್ಷನ್ ಬಿ ಜೀವನ ಎಂದರೆ ಯಾವುದೇ ಗುರಿಗಳನ್ನು ತಲುಪುವುದಲ್ಲ ಬದಲಿಗೆ ಮನಸ್ಸಿಗೆ ಬಂದ ಹಾಗೆ ಎಂಜಾಯ್ ಮಾಡ್ತಾ ಇರೋದು ಆಪ್ಷನ್ ಸಿ ನಾನು ಜಗತ್ತಿನಲ್ಲಿ ಏನಾದರೂ ಉತ್ತಮ ಬದಲಾವಣೆಗಳನ್ನು ತರಬೇಕು ನಿಮ್ಮ ಆಪ್ಷನ್ ಎ ಆಗಿದ್ದರೆ 30 ಪಾಯಿಂಟ್ಸ್ ಆಪ್ಷನ್ ಬಿ ಗೆ 20 ಪಾಯಿಂಟ್ಸ್ ಮತ್ತು ಆಪ್ಷನ್ ಸಿ ಗೆ 10 ಪಾಯಿಂಟ್ಸ್ ಸೊ ಓಕೆ ಫ್ರೆಂಡ್ಸ್ ನಿಮಗೆ ಸಿಕ್ಕಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಒಂದಕ್ಕೊಂದು ಆ್ಯಡ್ ಮಾಡಿ ಅಂದರೆ ಕೂಡಿ ನಂತರ ಟೋಟಲ್ ಸ್ಕೋರನ್ನು ಕ್ಯಾಲ್ಕುಲೇಟ್ ಮಾಡಿ ಸೊ ಈಗ ನಿಮ್ಮ ರಿಸಲ್ಟನ್ನು ನೋಡೋಣ ಒಂದು ವೇಳೆ ನಿಮ್ಮ ಟೋಟಲ್ ಸ್ಕೋರ್ 100 ರಿಂದ 160 ನಡುವೆ ಇದ್ದರೆ ನೀವು ಸೇವಿಂಗ್ಸ್ ಮೋಡ್ನಲ್ಲಿ ಬದುಕುವಂಥ ವ್ಯಕ್ತಿಗಳಾಗಿರ್ತೀರಾ ಆ ಅನಿವಾರ್ಯತೆ ನಿಮಗೆ ಬಹಳಷ್ಟು ಸಮಯದಲ್ಲಿ ಬರುತ್ತೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಕೆಲವೊಮ್ಮೆ ಸ್ನೇಹಿತರೊಂದಿಗೆ ಏನಾದರೂ ಅಡ್ವೆಂಚರಸ್ ಮಾಡುವಾಗ ಪಾರ್ಟಿ ಮಾಡುವಾಗ ಆ ಕ್ಷಣದಲ್ಲಿ ನೀವು ಶ್ರೀಮಂತರಾಗಿ ಬಿಡ್ತೀರಾ ಅಂದರೆ ಇಂದು ಮುಂದೆ ಯೋಚನೆ ಮಾಡದೆ ಖರ್ಚು ಮಾಡ್ತೀರಾ ಮನಿ ನಿಮಗೆ ನಂಬರ್ 1 ಪ್ರಯಾರಿಟಿ ಆಗಿರೋದಿಲ್ಲ ಆದರೆ ನೀವು ಅದರ ಬಗ್ಗೆ ಗಮನ ಹರಿಸಲೇಬೇಕು ಕೆಲವೊಮ್ಮೆ ನೀವು ಏನು ಯೋಚಿಸದೆ ಮೋಜು ಮಸ್ತಿಯ ಸಮಯದಲ್ಲಿ ಹಳತೆ ಮೀರಿ ಹಣ ಖರ್ಚು ಮಾಡಿಬಿಡ್ತೀರಾ ಆದರೆ ಹಣದ ಸಮಸ್ಯೆ ಬಂದಾಗ ರಿಯಲೈಸ್ ಆಗುತ್ತೆ ಆ ರೀತಿ ನಾನು ಮಾಡಬಾರ್ದಿತ್ತು ಅಂತ ಸೊ ಆದ್ದರಿಂದ ನಿಮ್ಮ ಖರ್ಚು ವೆಚ್ಚಗಳ ಸಮಯದಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ ಜಾಗೃತರಾಗಿರುವುದು ಉತ್ತಮ ನೆಕ್ಸ್ಟ್ ಒಂದು ವೇಳೆ ನಿಮ್ಮ ಟೋಟಲ್ ಸ್ಕೋರ್ 170 ರಿಂದ 230 ರ ನಡುವೆ ಇದ್ದರೆ ನೀವು ಒಂದು ಕಂಫರ್ಟೇಬಲ್ ಜೀವನ ನಡೆಸುವಂತ ವ್ಯಕ್ತಿಗಳಾಗಿರ್ತೀರಾ. ನಿಮ್ಮ ಎಲ್ಲ ಬಿಲ್ಸ್ ಗಳನ್ನು ಪೇ ಮಾಡಲು ನಿಮ್ಮಲ್ಲಿ ಸಫಿಷಿಯೆಂಟ್ ಆಗಿ ಅವಶ್ಯಕತೆ ಇರುವಷ್ಟು ಹಣ ಇರುತ್ತೆ. ಒಳ್ಳೆಯ ಬಟ್ಟೆಗಳನ್ನು ಖರೀದಿ ಮಾಡಲು ಮತ್ತು ಹೊರಗಡೆ ಈಟ್ ಔಟ್ ಮಾಡುವಂತ ಫೈನಾನ್ಷಿಯಲ್ ಕೆಪಾಸಿಟಿ ನಿಮ್ಮಲ್ಲಿ ಇರುತ್ತೆ. ವರ್ಕ್ ಹಾರ್ಡ್ ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಹಣ ಬರುತ್ತೆ ಅನ್ನೋ ಕ್ಲಾರಿಟಿ ನಿಮ್ಮಲ್ಲಿ ಇರುತ್ತೆ. ಸರಿಯಾಗಿ ಪ್ಲಾನ್ ಮಾಡಿ ಅಮೌಂಟ್ ಅನ್ನು ಸ್ಪೆಂಡ್ ಮಾಡ್ತೀರಾ. ಇರ್ರೇಷನಲ್ ಆಗಿ ಯಾವುದೇ ಡಿಸಿಷನ್ ತೆಗೆದುಕೊಳ್ಳುವುದಿಲ್ಲ, ಅಂದರೆ ತರ್ಕ ಮಾಡದೆ ಡಿಸಿಷನ್ ತೆಗೆದುಕೊಳ್ಳುವುದಿಲ್ಲ. ಸೊ ಈ ಕ್ಯಾಟಗರಿಯಲ್ಲಿ ಬರುವಂಥ ವ್ಯಕ್ತಿಗಳ ಫೈನಾನ್ಷಿಯಲ್ ಫ್ಯೂಚರ್ ಕೂಡ ಕಂಫರ್ಟೇಬಲ್ ಮತ್ತು ಸ್ಟೇಬಲ್ ಆಗಿಯೇ ಇರುತ್ತೆ. ನೆಕ್ಸ್ಟ್ ಒಂದು ವೇಳೆ ನಿಮ್ಮ ಟೋಟಲ್ ಸ್ಕೋರ್ 230 ರಿಂದ 300 ರ ನಡುವೆ ಇದ್ದರೆ ಕಂಗ್ರ್ಯಾಚುಲೇಷನ್, ಯಾಕಂದರೆ ನೀವು ಫ್ಯೂಚರ್ ರಾಕ್ ಫೆಲ್ಲರ್ ಆಗಿರ್ತೀರಾ. ಅಂದರೆ ವೆಲ್ತಿಯೆಸ್ಟ್ ಪರ್ಸನ್ ಅಂದರೆ ಶ್ರೀಮಂತ ವ್ಯಕ್ತಿಗಳಲ್ಲಿರುವಂಥ ಲಕ್ಷಣ ನಿಮ್ಮಲ್ಲಿರುತ್ತೆ. ಹಣ ಒಂದೇ ನಿಮ್ಮ ಪ್ರಮುಖ ಪ್ರಾಶಸ್ತ್ಯವಾಗಿರುತ್ತೆ. ನೀವು ತುಂಬ ಹಾರ್ಡ್ ವರ್ಕಿಂಗ್ ಮತ್ತು ಡೆಟರ್ಮೈಂಡೆಡ್ ಪರ್ಸನ್ ಆಗಿರ್ತೀರಾ. ನಿಮ್ಮಲ್ಲಿ ಆಂಟ್ರಪ್ರಿನರ್ ಮೈಂಡ್ಸೆಟ್ ಅಂದರೆ ಉದ್ಯಮಿಗಳ ಮೈಂಡ್ಸೆಟ್ ಇರುತ್ತೆ. ನಿಮ್ಮಲ್ಲಿರುವಂಥ ಹಣ ಆಸ್ತಿಯನ್ನು ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಳುವುದರ ಬಗ್ಗೆ, ಅದನ್ನು ಮಲ್ಟಿಪ್ಲೈ ಮಾಡುವುದರ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡ್ತೀರಾ. ಹಣ ಗಳಿಸಲು ರಿಸ್ಕ್ ತೆಗೆದುಕೊಳ್ಳುವಂಥ ಐಡಿಯಾಸ್ ಮತ್ತು ನಾಲೆಡ್ಜ್ ನಿಮ್ಮಲ್ಲಿ ಉತ್ತಮವಾಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಈಗ ನಿಮ್ಮ ಸ್ಕೋರ್ ಎಷ್ಟಿದೆ ಎಂಬುದನ್ನು ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಮಾಡಿ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ವೀಕ್ಷಣೆ ಮಾಡಿರುವುದಕ್ಕಾಗಿ ಧನ್ಯವಾದಗಳು.